ಕಾಲ ಕಾಲಕ್ಕೆ ಏನು ಬದಲಾವಣೆಗಳಾಗ್ತದೆ ಆ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ಪರಂಪರೆ. ಒಂದು ವೇಳೆ ನಾವು ಆ ಕಾಲಕಾಲಕ್ಕೆ ಆಗುವಂಥ ಬದಲಾವಣೆಗೆ ನಾವು ಹೊಂದ್ಕೊಳ್ಳದೆ ಹೋದರೆ ಪರಂಪರೆ ಹೋಗಿ ಅದು ಸಂಪ್ರದಾಯ ಆಗುತ್ತೆ. ನಿಂತ ನೀರಾದರೆ ಅದು ಸಂಪ್ರದಾಯ ಅನಿಸ್ಕೊಳ್ತದೆ, ಆದರೆ ಕಾಲಕಾಲಕ್ಕೆ ಬದಲಾಗುವಂಥದ್ದು ಅದು ಪರಂಪರೆ ಅನಿಸ್ಕೊಳ್ತದೆ. ಹಾಗಾಗಿ ಈ ಪತ್ರಿಕೋದ್ಯಮ ಕೂಡ ಕಾಲಕಾಲಕ್ಕೆ ಬದಲಾಗ್ತಾ ಬಂದಿರೋದು ಒಂದು ಸಂಗತಿ. ಮತ್ತು ನನ್ನ ಒಂದು ಅನಿಸಿಕೆಯಲ್ಲಿ ಅವರು ಹೇಳಿದರು, ಸಾವಿರಾರು ವರ್ಷಗಳ ದಾಳಿ ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಪರಂಪರೆ ಮೇಲೆ ನಡೆದರೂ ಕೂಡ ಅದು ಉಳಿದುಕೊಂಡು ಬಂದಿದೆ ಅಂತ ಹೇಳಿದರು. ಅದು ಉಳಿದುಕೊಂಡು ಬರಲಿಕ್ಕೆ ಒಂದು ಕಾರಣ ಅಂತಂದರೆ, ನಾನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಯಾವುದೇ ಒಂದು ಸಂಗತಿ ಅದು ಸಾವಿರಾರು ವರ್ಷಗಟ್ಟಲೆ ಉಳ್ಕೊಂಡು ಹೋಗಬೇಕು ಅಂದರೆ ಅದು ವೈಜ್ಞಾನಿಕವಾಗಿದ್ದರೆ ಮಾತ್ರ ಅದು ಉಳ್ಕೊಳ್ತದೆ, ಅವೈಜ್ಞಾನಿಕವಿದ್ದರೆ ಅದು ಸಾವಕಾಶವಾಗಿ ನಶಿಸಿ ಹೋಗ್ತದೆ. ಯಾವುದು ವೈಜ್ಞಾನಿಕ ಇರ್ತದೆ ಅದು ಮಾತ್ರ ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವೈಜ್ಞಾನಿಕ ಇದ್ದದ್ದು ಅದು ನಿಧಾನವಾಗಿ ಸ್ವಲ್ಪ ಹೋಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಈ ಪತ್ರಿಕೋದ್ಯಮ ಕೂಡ ತನ್ನ ಪರಂಪರೆಯನ್ನು ಉಳಿಸಿಕೊಂಡು ಬರಲಿಕ್ಕೆ ಈ ವೈಜ್ಞಾನಿಕ ಕಾರಣ ಅಂತೇಳಿ ನಾನು ಅಂದ್ಕೊಳ್ತೇನೆ.